ನನಗೆ ನಿಚ್ಚಂತ ಖೇದ ಹಿಂದೆ ನಾನು ಸಮಾಜ ಕಲ್ಯಾಣದ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಈ ರಾಜ್ಯದ ದಲಿತ ಬಂಧುಗಳಿಗೆ ನೀರಾವರಿ ಆಗಬೇಕು ಯಾರಿಗೆ ಜಮೀನಿಲ್ಲ ಜಮೀನು ಕೊಡಿಸ್ಬೇಕು ಅಂಥೇಳಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥ ಒಂದು ಬಹಳ ರಾಜ್ಯದಲ್ಲಿ ದಲಿತರಿಗೆ ಬಹಳ ಮಹತ್ವವಾಗಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ನಾನು ಹುಟ್ಟಾಕಿದೆ ಆದರೆ ಇವತ್ತು ನಿನ್ನೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿ ನನಗೆ ಅತ್ಯಂತ ಖೇದ ಅನ್ನಿಸ್ತು ಏನಪ್ಪ ಅಂತಂದ್ರೆ ಇವರೆಲ್ಲರದೂ ಲೂಟಿ ಹೊಡಿತಿದ್ರು ಈ ದಲಿತರು ಮುಸ್ಲಿಮರು ಹಿಂದುಳಿದ ವರ್ಗದ ಜನರದು ಲೂಟಿ ಹೊಡೆದ್ರು ಇವತ್ತು ನೋಡ್ರಿ ಅದು ನಲವತ್ತು ಮೂರು ಕೋಟಿ ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಹಣವನ್ನು ಈ ಏನು ಎಸ್ ಸಿ ಎಸ್ ಟಿ ಈ ಕಾರ್ಪೊರೇಷನ್ನಿಂದ ತೆಗೆದು ಬೇರೆ ಕಡೆ ಅಂದರೆ ಅದು ವಾಲ್ಮೀಕಿ ಸಮುದಾಯದ ಕ ಖಾತೆಗೆ ವರ್ಗಾವಣೆ ಮಾಡಿ ಸಿಕ್ಕಾಪಟ್ಟಿ ಅದನ್ನು ಅವ್ಯವಹಾರ ಮಾಡಿದ್ದಾರೆ ನಾಗೇಂದ್ರವರು ಇದು ಬರೀ ನಾಗೇಂದ್ರ ನಾಚಿಕೆಗೇಡಿ ಕೆಲಸ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಅತ್ಯಂತ ನಾಚಿಕೆಗೇಡಿ ಕೆಲಸ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಈಗ ಮಾನ್ಯ ಚುನಾವಣೆಗಳು ಬಂದಾಗ ಏನು ಹೇಳ್ತಾರೆ ದಲಿತರು ಹಿಂದುಳಿದು ಮುಸ್ಲಿಮರು ನಾವೆಲ್ಲರೂ ಒಕ್ಕಟ್ಟಾಗಿರಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ರಾಹುಲ್ ಗಾಂಧಿನೇ ಈ ದಲಿತ ಮತ್ತು ಹಿಂದುಳಿದವರಿಗೆ ವಿರುದ್ಧದನ ಕಾಂಗ್ರೆಸ್ಸಿನ ಮುಖಂಡ ಆದರೆ ಇವರಿಗೆ ನಾಚಿಕೆ ಆಗೋದಿಲ್ಲ ಇಂಥವೆಲ್ಲ ಮಾಡ್ತಾರೆ ಆಮೇಲೆ ಜ ಸಮಾಜಗಳ ನೋಡ್ರಿ ಸಮಾಜಗಳನ್ನು ಬರೀ ತೃಷ್ಟೀಕರಿಸುವ ವಿಚಾರದಲ್ಲಿ ಕಾಂಗ್ರೆಸ್ನವರು ಅದಾರ ಹಿಂದೆ ನೋಡ್ರಿ ಸ್ವಾತಂತ್ರ್ಯ ಸಮಯದಲ್ಲಾಗ ಎಲ್ಲ ವರ್ಗದ ಜನ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಹೇಳಿ ಹೋರಾಟ ಮಾಡ್ತಿದ್ರು ಅದರಾಗ ಮುಸ್ಲಿಮರು ಇದ್ದರು ಹಿಂದೂಗಳು ಇದ್ದರು ದಲಿತರಿದ್ದರು ಆಮೇಲೆ ಸಡ್ಲಿಕ್ಕಾಸ್ ಜನನೂ ಇದ್ದರು ಆದರೆ ಇವತ್ತು ಅವೆಲ್ಲ ಜಾತಿಗಳನ್ನು ಒಡೆದು ಛಿದ್ರ ಛಿದ್ರ ಮಾಡಿ ಊಟ ಹೂ ಊಟಿನ ಏನಂತೀರಿ ಅದಕ್ಕೆ ಒಂದು ಹೋಟ್ ಬ್ಯಾಂಕನ್ನು ಮಾಡಿ ಇಟ್ಕೊಂಡು ಕೂಡತಕ್ಕಂಥ ಕೆಲಸ ಮಾಡ್ಯಾರ ಮಾಡಿದ್ರೆ ಮಾಡಲಿ ಅಂಥ ಜನರಿಗೆ ಅನ್ಯಾಯನೂ ಕೂಡ ಈ ಈ ರಾ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತದೆ ಅಂತಕ್ಕಂಥ ಮಾತವನ್ನು ಬಹಳ ಖೇದದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಪತ್ರಿಕೆಯಲ್ಲಿ ಕೂಡ ನಾನು ನೋಡಿದೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮೊನ್ನೆ ಒಂದು ನಿಮ್ಮ ನ್ಯೂಸ್ ಚಾನಲ್ದಲ್ಲಿ ನೋಡಿದೆ ಏನು ನಾವು ಏನು ಈ ಗ್ಯಾರಂಟಿ ಅನ್ನತಕ್ಕಂಥದ್ದು ಚುನಾವಣೆಗೋಸ್ಕರ ನಾವು ಮಾಡಲಿಲ್ಲ ಅಂತ ಹೇಳ್ತಾರೆ ಪುಣ್ಯಾತ್ಮ ಅದನ್ನು ಚುನಾವಣೆಗೋಸ್ಕರನೇ ನೀ ಮಾಡಿದ್ದು ನೀನು ಮಾಡೋ ವಿಚಾರ ಇದ್ರೆ ಮೊದಲೇ ಯಾಕಪ್ಪ ಮಾಡಲಿಲ್ಲ ಚುನಾವಣೆ ಬಂದಾಗ ಯಾಕೆ ಮಾಡಿದೆ ಅನ್ನತಕ್ಕಂಥ ಪ್ರಶ್ನೆ ನಾನು ಸಿದ್ದರಾಮಯ್ಯವರು ಕೇಳಲಿಕ್ಕೆ ಬಯಸ್ತೀನಿ ಅಂತ ಮ ಈ ಸಂದರ್ಭದಲ್ಲಿ ನಾನು ಹೇಳಿ ಇಂಥ ಹೇಯ ಕೃತ್ಯವನ್ನು ಬಿಟ್ಟು ಬಿಡ್ರಿ ಜನರು ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದೂವರೆ ವರ್ಷ ಸರ್ಕಾರ ಬಂತು ಬಂದು ದೇಶದ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಯಾವ ಒಂದು ರೋಡ್ ಇಲ್ಲ ಏನೇನೂ ಇಲ್ಲ ಬರೀ ಆಮೇಲೆ ಏನು ಹೇಳ್ತೀರಿ ನೀವು ಬರೀ ಮೋದಿಯವರು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಕೊಟ್ಟರೋಣ ಕುಂಡಿ ಬಡ್ಡೆ ಹಾಕೊಂಡು ಕುಂದಿರ್ತೀರಿ ನಿಮಗೆರೆ ಅದನ್ನು ರೊಕ್ಕ ಸಾ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೊಕ್ಕ ಕೊಡ್ಲಿಕ್ಕ ನಿಮ್ಮಲ್ಲಿ ಆ ಯೋಗ್ಯತೆ ಇಲ್ಲ ಅದಕ್ಕೆ ಅವ್ರು ಕಳ್ಸಂಗಿಲ್ಲ ಈಗ ನಾಗೇಂದ್ರ ಒಟ್ಟೀಗ ಎಂಬತ್ತ ಮೂರು ಕೋಟಿ ಒಂದು ಎಂಬತ್ತೇಳು ಕೋಟಿ ಒಂದು ಬ್ಯಾಕ್ವರ್ಡ್ ಕ್ಲಾಸದ್ದು ಇದು ಮೂರು ಪಾಯಿಂಟ್ ಮೂವತ್ತ್ ಮೂರು ಈ ದಲಿತರ ಹಣ ಗಂಗಾ ಕಲ್ಯಾಣ ಯೋಜನೆ ಹಣವನ್ನು ಕಿತ್ಕೊಂಡು ಹೋಗ್ಯಾರ ಇದಕ್ಕಿಂತಲೂ ಮುಂಚೆ ಎಂಬತ್ತು ಕೋಟಿ ದಲಿತರ ಹಣ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡಾರ ಇದನ್ನ ಜಾ ರಾಜ್ಯದ ಜನನೇ ಇದರ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಅತ್ಯಂತ ಹೇಯವಾದಂಥ ಕೃತ್ಯ ಇದು ನೋಡಿರಿ ಎಲ್ಲನೂ ಮಾಡಿದ್ರಿ ಹೋಗಲಿ ನೀವು ಆ ಎಸ್ ಸಿ ಎಸ್ ಟಿ ಕಾರ್ಪೋರೇಷನ್ಗೆ ಇಷ್ಟು ಏನರ ಮಿಸ್ಯೂಸ್ ಮಾಡಿದರೆ ಆ ಮಾತೇನೆ ಬೇರೆ ಆ ಹಣ ತಂದು ಬೇರೆ ಅಕೌಂಟಿಗೆ ವರ್ಗಾವಣೆ ಮಾಡಿ ಇಲಾಖೆಗೆ ವರ್ಗಾವಣೆ ಮಾಡಿ ಅಲ್ಲಿ ಅವರು ಇಂಡಿವಿಜುವಲ್ ತಮ್ಮ ಸ್ವಂತ ಕೆಲಸಕ್ಕೂ ಕೂಡ ನಾಗೇಂದ್ರರು ಉಪಯೋಗ ಮಾಡ್ಕೊಂಡರ ಅಂತಕ್ಕಂಥದ್ದು ಐ ಡಿ ಅವರು ನಾ ಹೇಳೋ ಮಾತಲ್ಲಿ ಇದು ಐ ಡಿ ಅವರು ಹೇಳತಕ್ಕಂಥ ಮಾತಿದು ಅಂಥ ಇಂಥ ನಾಚಿಕೆಗೇಡಿ ಕೆಲಸ ಯಾವ ಸರ್ಕಾರದಲ್ಲಿ ಆಗಿದ್ದಿಲ್ಲ ಇದು ಅತ್ಯಂತ ಹೇಯವಾದಂಥ ಕೃತ್ಯ ಅಂಥೇಳಿ ನಾನು ಇದನ್ನು ಖಂಡಿಸಲಿಕ್ಕೆ ಬಯಸ್ತೀನಿ